ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಈಸಿಯಾಗಿ ಕೇವಲ ಒಂದು 5 ನಿಮಿಷದಲ್ಲಿ ಆರೋಗ್ಯಕರವಾಗಿರುವಂಥ ಟಿಫಿನ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ನಾವು ತರಕಾರಿ ತಂದಾಗ ಅಷ್ಟು ಇಷ್ಟು ತರಕಾರಿ ಉಳಿದಿರುತ್ತೆ. ಸೊ ಆ ತರಕಾರಿನ ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇರೋದಿಲ್ಲ. ಹಾಗಿದ್ದರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಫ್ರೆಂಡ್ಸ್, ನಮ್ಮ ಮನೇಲಿ ಕೂಡ ಎಲ್ಲ ತರಕಾರಿ ಸ್ವಲ್ಪ ಸ್ವಲ್ಪನೇ ಉಳಿದಿತ್ತು. ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ಕಟಿಂಗ್ ಮಾಡಿಕೊಂಡಿದ್ದೀನಿ. ಕ್ಯಾರೆಟು, ಬೀಟ್ರೂಟು, ಎಲೆಕೋಸು, ನಂತರ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ನೀವು ಸಣ್ಣಗೆ ಕಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ತುರಿಯೋ ಮನೆ ಇದ್ದರೆ ಸ್ವಲ್ಪ ದಪ್ಪವಾಗಿದ್ದರೆ ಸೊ ಇದರಲ್ಲಿನ ನೀವು ತುರ್ಕೋಬೋದು. ಇಲ್ಲ ಅಂದರೆ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ತರಕಾರಿಯನ್ನು ನೀವು ಸಣ್ಣಗೆ ಕಟಿಂಗ್ ಕೂಡ ಮಾಡ್ಕೋಬೋದು. ಇದೇ ಹಾಕಬೇಕಂತಲ್ಲ, ಮನೆಯಲ್ಲಿ ಯಾವ ತರಕಾರಿ ಉಳಿದಿರುತ್ತೆ ನೋಡಿ ಆ ತರಕಾರಿಯಿಂದ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನಾ ಈಗಿಲ್ಲಿ ಎಲ್ಲವನ್ನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/2 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ನಂತರ ಅದೇ ಕಪ್ಪಿಂದ 1/2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಇಲ್ಲಪ್ಪ ಅಂದರೆ ನೀವು ಕಾರ್ನ್ಫ್ಲೋರ್ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, 1/2 ಚಮಚದಷ್ಟು ಅರಿಶಿನ, 1/2 ಚಮಚದಷ್ಟು ಗರಂ ಮಸಾಲ, ಸ್ವಲ್ಪನೇ ಜೀರಿಗೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಓಂಕಾಳನ್ನು ಕೂಡ ಸೇರಿಸ್ಕೋಬೋದು. 1 ಚಮಚದಷ್ಟು ಧನಿಯಾ ಪುಡಿ, ನಂತರ ಇಲ್ಲಿ ಅದೇ ಕಪ್ಪಿಂದ 1/2 ಕಪ್ ಆಗೋಷ್ಟು ನೀರನ್ನು ನಾನಿಲ್ಲಿ ಸ್ವಲ್ಪನೇ ಸೇರಿಸಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹಸಿ ಖಾರ ತಿನ್ನೋರಾದರೆ ಹಸಿಮೆಣಸಿನಕಾಯಿ ಪುಡಿನ ಪೇಸ್ಟನ್ನಾಗಿ ಕೂಡ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನೀವು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ನಾನಿಲ್ಲಿ ನನ್ನ ಮಗನಿಗೆ ಹಸಿಮೆಣಸಿನಕಾಯಿ ಬಾಯಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕೆಂಪು ಕರ್ದ ಪುಡಿಯನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ನೀರು ಹಾಕೋಬಿಡಿ ಫ್ರೆಂಡ್ಸ್. 1/2 ಕಪ್ಪು ಅಥವಾ 3/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿರೋ ಕಾರಣಕ್ಕೆ ಇದಕ್ಕೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇಲ್ಲ. ನೀವು ಬೇರೆ ಪ್ಯಾನೆಲ್ಲ ದೋಸೆ ಮಾಡ್ತೀವಿ ನೋಡಿ, ಆ ಥರ ಪ್ಯಾನ್ ಏನಾರ ತೊಗೊಂಡ್ರೆ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾವು ಸ್ವಲ್ಪ ಸ್ವಲ್ಪ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಸ್ಪ್ರೆಡ್ ಮಾಡ್ಕೋಬೇಕು. ಪ್ಯಾನ್ ಕೇಕ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ದೋಸೆ ಆಕಾರದಲ್ಲಿ ದೊಡ್ಡದಾಗಿರುವಂಥ ಒಂದು ದೋಸೆ ಕೂಡ ಇದರ ಮಾಡ್ಕೋಬೋದು. ಸೊ ನನ್ನ ಮಗನಿಗೆ ಇಲ್ಲಿ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ನೀವು ಬೇಗನೆ ಇದು ಕುಕ್ ಮಾಡ್ಕೋಬೇಕಪ್ಪ ಅಂದರೆ ಇದನ್ನು ಮುಚ್ಚಿಬಿಟ್ಟು ನೀವು ಕುಕ್ ಮಾಡ್ಕೋಬೋದು. ಸೊ ಟೈಮ್ ಇದೆ ಅಂದರೆ ನೀವು ಇದನ್ನು ಓಪನ್ ಇಟ್ಟೇ ನೀವು ಕುಕ್ ಮಾಡ್ಕೋಬೋದು. ಇದು ಜಾಸ್ತಿ ಕುಕ್ ಮಾಡ್ಕೋಕ್ಕೆ ಹೋಗ್ಬಿಡಿ, ಯಾಕಂದರೆ ತರಕಾರಿ ಎಲ್ಲ ನಾವು ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ಹಸಿಯಾಗಿದ್ದರೆ ತರಕಾರಿ ತಿನ್ನೋಕ್ಕೂ ಕೂಡ ಚೆನ್ನಾಗನ್ಸುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾಕಂದರೆ ತರಕಾರಿ ಬೀಟ್ರೂಟು ಕ್ಯಾರೆಟು ಹಾಕಿರೋ ಕಾರಣಕ್ಕೆ ಇದು ಜಾಸ್ತಿ ಕುಕ್ ಮಾಡಬಾರ್ದು. ಬೀಟ್ರೂಟು ಕ್ಯಾರೆಟು ಸ್ವಲ್ಪ ಹಸಿ ಬಿಸಿನೇ ತಿನ್ನಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ. ನಿಮಗೆ ಕ್ರಿಸ್ಪಿ ಬೇಕಪ್ಪ ಅಂದರೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಮೆತ್ತಗೆ ಬೇಕಂದರೆ ನೀವು ಹಾಗೆ ಕೂಡ ಫ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಜಾಸ್ತಿ ಹಿಟ್ಟು ಹಾಕಿದರೆ ಇದು ಜಾಸ್ತಿ ಮೆತ್ತಗಾಗ್ಬಿಡುತ್ತೆ, ಸ್ವಲ್ಪನೇ ಹಿಟ್ಟು ಹಾಕಿದರೆ ಇದು ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಹಿಟ್ಟನ್ನು ಕೂಡ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ಸೇರಿಸ್ಕೋಬೋದು. ಜಾಸ್ತಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು, ಇಲ್ಲಪ್ಪ ಅಂದರೆ ಸ್ವಲ್ಪ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಈ ಪ್ಯಾನ್ ಕೇಕ್ ತರಕಾರಿದು ಒಂದು ದೋಸೆಯನ್ನು ಕೂಡ ಮಾಡ್ಕೋಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ಫ್ರೆಂಡ್ಸ್, ನಿಜವಾಗ್ಲೂ ನೀವು ಒಂದ್ಸತಿ ಆದರೂ ಈ ರೀತಿ ಪ್ಯಾನ್ ದೋಸೆಯನ್ನು ಮಾಡಿ ನೋಡಿ, ಖಂಡಿತ ಇದು ರುಚಿ ಮರೆಯೋದಿಲ್ಲ. ಹಾಗೆ ಕೂಡ ತಿನ್ಬೋದು ಅಥವಾ ಟೀ ಜೊತೆ ಕೂಡ ನೀವು ಇದನ್ನು ತಿನ್ಬೋದು. ನನ್ನ ಮಗನಿಗೆ ಇಲ್ಲಿ ನಾನು ಟೊಮೆಟೊ ಕೆಚಪ್ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ, ಹಾಗಾಗಿ ನನಗೆ ಟೊಮೆಟೊ ಕೆಚಪ್ ಜೊತೆಗೆ ಸರ್ವನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.